ನಿಮ್ಗೋಸ್ಕರ ಮನೆಯವರು ವಿಧ ವಿಧವಾಗಿರೋ ಅಡುಗೆ ಮಾಡವ್ರ. ನಮ್ಗೆ ಇಂಥದ್ದೇ ಬೇಕು ಅಂತ ಏನು ಇಲ್ಲ ಮಗು. ನೀನ್ ಇಷ್ಟಪಟ್ಟು ದಾನವಾಗಿ ನಮ್ಗೆ ಅಕ್ಕಿ ಬೇಳೆ ಏನ್ ಕೊಟ್ರು ನಾವು ಸ್ವೀಕರಿಸ್ತೀವಿ. ನಾನು ಅನ್ಕೊಂಡಿರೋದಕ್ಕಿಂತ ನೀವು ಸ್ಯಾನೆ ಒಳ್ಳೆಯವರು. ಬಿಟ್ಟವಾಗ್ಲೂ ನಿಮ್ದು ಯಾವ ಸಮಾನರು ನೀವಿರ್ರ. ನಾನು ನಿಮಗೆ ತಿನ್ನಕ್ಕೇನಾದ್ರು ತಂದ್ಕೊಡ್ತೇನೆ. ಅಯ್ಯೋ ಶಾರದವ್ವ, ಇಲ್ಲಿ ಏನು ಅಡುಗೆನೇ ಸಿದ್ಧವಾಗಿಲ್ವಲ್ಲವ್ವ? ಈಗ ಅವ್ರಿಗೆ ಏನು ತಿನ್ನಕ್ಕೆ ಕೊಡೋದು? ಹಾಂ, ಮಾಲಿನಿ ಅಕ್ಕವ್ರು ಮಾಡಿರೋ ಕೇಕು, ಇವಾಗ ಅವ್ರಿಗೆ ಅದನ್ನೇ ಕೊಡವ. ಆಮ್ಯಾಕೆ ಅವ್ರಿಗೆ ಊಟ ಬಡಿಸಿದ್ರೆ ಆಯ್ತು. ಇದನ್ನ ಮಾಲಿನಿ ಅಕ್ಕೋರು ನಿಮ್ಗೋಸ್ಕರ ಪಿರೋತಿಯಿಂದ ಮಾಡವ್ರ. ಇದನ್ ತಿನ್ರಲ್ಲ, ಇದನ್ ತಿನ್ಯಾಕ ಮಾಲಿನಿ ಅಕ್ಕೋರು ನೀವೇ ಹೊಗಳ್ತೀರಾ? ನಾ ನಿಮಗ್ ಕಟ್ ಮಾಡ್ಕೊಡ್ತೇನ. ನಿಜ ಹೇಳ ಮಗು, ನಮ್ಗೆಲ್ಲೂ ಈ ತರ ಸತ್ಕಾರ ಸಿಕ್ಕಿರ್ಲಿಲ್ಲ. ನಿಜವಾಗ್ಲೂ ಕೇಕು ತುಂಬಾ ಚೆನ್ನಾಗಿದೆ. ಈ ಮಾತನ್ನ ನೀವು ನಂಗ್ ಹೇಳ್ಬೇಡ್ರ, ಮಾಲಿನಿ ಅಕ್ಕವ್ರಿಗೆ ಹೇಳ್ರ, ಅವ್ರ ಬೋ ಖುಷಿ ಪಡ್ತಾರ. ಹಂಗ ನೀವ್ ಇದನ್ ಪೂರ್ತಿ ಖಾಲಿ ಮಾಡ್ಬೇಕಾ? ಇಲ್ಲ ಮಗು, ನಮಗಿಷ್ಟು ಸಾಕು. ಈ ಉಳಿದದನ್ನ ನಿಮ್ಮ ಕುಟುಂಬದವ್ರಿಗೆಲ್ಲ ಹಂಚ್ಬಿಡಮ್ಮ. ಏ, ನಮ್ಮ ಮನೆಯವ್ರಿಗ ನಾವ್ ಆಮೇಲೆ ಮಾಡ್ಕಂತೀವ. ಈ ಕೇಕ್ನ ನಿಮ್ಗೋಸ್ಕರನೇ ಮಾಡಿರೋದ. ನೀವ್ ಇದನ್ ಪೂರ್ತಿ ಖಾಲಿ ಮಾಡ್ಬೇಕಾ? ಕೊಡ್ರ ಪ್ಲೇಟ್ನ, ನಾ ಕೊಡ್ತೇನೆ. ಒಂದ್ ನಿಮಿಷ ಬನ್ನ, ರಾಹುಲ್ ಸರ್ ಬಂದ್ರನ್ಸ್ತದ. ಹಲೋ, ಮನೆ ಒಳಗೆ ದೊಡ್ಡವ್ರು ಇದ್ದಾರಾ? ನಾನಾ ಈ ಮನೆಯಾಗ ದೊಡ್ಡವಳು? ನಿಮ್ಗೇನ್ ಬೇಕಿತ್ರ? ಹೂ ಮಾರಾಕ್ ಬಂದಿರೇನ್ರ? ಅಲ್ಲಮ್ಮ, ನಾವು ಹಾ, ನಂಗೆ ಗೊತ್ತಾತ, ನೀವು ಜೀವ ವಿಮಾ ಮಾಡಕ್ ಬಂದಿವ್ರ ಅಲ್ಲೇನ್ರ? ನಮ್ಮ ಮನೆಯವ್ರು ಯಾರಿಗೂ ಜೀವ ಭಯ ಇಲ್ರ, ನೀವು ಹೋಗ್ರ. ಮನೆಯಾಗ ದೊಡ್ಡ ಗೆಸ್ಟ್ ಬಂದವ್ರ, ನೀವು ಒಳಗೆ ಬಂದ್ರೆ ಅವ್ರಿಗೆ ತೊಂದರೆ ಆಗ್ತದ, ನೀವು ಹೋಗ್ರ. ರೀ, ನಾವು ಸರಿಯಾಗಿ ಜಾಗಕ್ಕೆ ಬಂದಿದ್ದೀವ? ನನ್ಗೆ ಅನಿಸಿದ ಹಾಗೆ ನಾವು ಸರಿಯಾದ ಜಾಗಕ್ಕೆ ಬಂದಿದ್ದೀವಿ. ಇಲ್ರ, ನೀವು ಸರಿಯಾದ ಜಾಗಕ್ಕೆ ಬಂದಿಲ್ರ. ಬಂದ ದಾರಿಗೆ ಸುಂಕ ಇಲ್ಲ ಅನ್ನಂಗ ನೀವು ಹೊಂಟ್ಬಿಡ್ರ, ತಿಳಿತೇನ್ರ? ಯಾರಿದು ಅಮೋರಾ? ಇದೇ ನಿಂಗೆ ಕೇಳಿವ್ರಿ? ನೀವು ರಾಹುಲ್ ಸರ್ ಬಾಸ್ನ ನೋಡಿಲ್ವೇನಾ? ಅವರೇ ಇವರು. ಅಶೋಶೋ ಹೂವಿ, ಇವ್ರು ರಾಹುಲ್ ಬಾಸ್ ಅಲ್ಲ. ಏನ ಹರಿಯೋಮ್ ಅಂತ ಮಾತ್ರ ಹೇಳ್ಬೇಡ್ರ. ನಾವು ಜೋಗಿಗಳು, ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಜೀವನ ಮಾಡ್ತೀವಿ. ಅಯ್ಯೋ, ಇವ್ರನ್ನ ರಾಹುಲ್ ಸರ್ ಅವ್ರ ಬಾಸ್ ಅಂತ ಅನ್ಕೊಂಡು ಮಾಲಿನಿ ಅಕ್ಕೋರ್ ಮಾಡಿರೋ ಕೇಕ್ ಎಲ್ಲ ಇವ್ರಿಗೆ ಕೊಟ್ಬಿಟ್ನಲ್ಲಪ್ಪ. ಅವರು ನನ್ನ ಜೊತೆ ಇದ್ದಾರೆ. ಹೂವಿ, ಸ್ವಲ್ಪ ಸೈಲೆಂಟ್ ಆಗಿರ್ತೀಯ, ಮಾಡೋದಲ್ಲ ಮಾಡಿ, ಈಗ ಅಳ್ತಾ ಕೂತ್ರೆ. ಅಲ್ಲ ಹೂವಿ, ಯಾರನ್ನಾದ್ರೂ ಮನೆ ಒಳಗೆ ಕರ್ಕೊಳಕ್ ಮುಂಚೆ ಅವ್ರು ಯಾರು ಏನು ಅಂತ ವಿಚಾರಿಸಿ ಕರ್ಸ್ಕೋಬೇಕು ಅಲ್ವಾ? ನಾನ್ ಕೇಳಿದ್ನ, ಆದ್ರೆ ಇವ್ರ ತಾವು ಕೇಳಲಿಲ್ಲ. ಇವ್ರ ತಾವು ಕೇಳ್ಬಿಟ್ನ ಸರ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರ. ನಾನ್ ಮಾಡಿರೋ ತಪ್ಪಿಗೆ ರಾಹುಲ್ ಸರ್ ಇನ್ನ ಕ್ಯಾಮಿಯಿಂದ ತೆಗಿಬೇಡ್ರ, ಬೇಕಾದ್ರೆ ನಾನು ನಿಮ್ ಕಾಲು ಕೂತ್ಕೊಳ್ತೀನ, ನನ್ನ ಕ್ಷಮಿಸ್ಬಿಡ್ರ. ಹೂವಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರ ಸರ. ಏನ್ ಮಾಡ್ತಿದ್ಯಾ? ಇಲ್ರ, ನಾ ಹೇಳಕ್ಕಿಲ್ಲ.
ಒಂಚೂರು ನನ್ನ ಕ್ಷಮಿಸ್ಬಿಟ್ಟು ನಿಮ್ಮನ್ನ ಕ್ಯಾಮಿಯಿಂದ ತೆಗಿಯಂಗಿಲ್ಲ ಅಂತ ಹೇಳಗಂಟ ನಾ ಎದ್ದೇಳಲ್ರ. ಮೊದ್ಲ ರಾಹುಲ್ ಸರ ನನಗ್ ಸರಿಯಾಗಿ ಬೈತಾ ಇರ್ತಾರ, ಈಗ ಇವ್ರು ನನ್ನ ಕ್ಯಾಮಿಯಿಂದ ತೆಗೆದ್ಬಿಟ್ಟು ಆಮೇಲೆ ದಿನ ಪೂರ್ತಿ ಮನೆಯಾಗೆ ಇರ್ತಾರ, ನಾನು ಆಮೇಲೆ ದಿನ ಪೂರ್ತಿ ಬೈಸ್ಕೊಬೇಕ? ಸರ ನೀವು ನನಗೆ ಏಟ್ ಬೇಕಾದ್ರೂ ಬೈದ್ರ, ಅದ ರಾಹುಲ್ ಸರ್ನ ಮಾತ್ರ ಕ್ಯಾಮಿಯಿಂದ ತೆಗಿಬ್ಯಾಡ್ರ. ಸರಿ ಸರಿ, ರಾಹುಲ್ನ ಕೆಲಸದಿಂದ ತೆಗಿಯಲ್ಲ, ಆದ್ರೆ ಸಂಬಳ ಮಾತ್ರ ಕಟ್ ಮಾಡ್ತೀನಿ. ಅಯ್ಯೋ ಶಾರದವ್ವ, ಇವ್ರಿಗೆ ಏಟ್ ಹೇಳಿದ್ರು ಅರ್ಥ ಆಯ್ತಾನೆ ಇಲ್ವಲ್ಲಪ್ಪ. ಏ ಹೂವಿ, ಹೇಳೋದ್ ನಿಲ್ಸು, ಅವರು ನಿನ್ನ ಹತ್ರ ತಮಾಷೆ ಮಾಡ್ತಿದ್ದಾರೆ ಅಷ್ಟೇ. ಏನು ತಮಾಷೆಯಾ? ನಾನು ತಮಾಷೆ ಮಾಡ್ತಿದ್ದೆ, ನನ್ನ ಲೈಫಲ್ಲಿ ಈ ಥರ ಸಾರಿ ಕೇಳಿದ್ದು ಇದೇ ಫಸ್ಟು. ನನ್ನ ಲೈಫಲ್ಲಿ ಇಂಥ ಘಟನೆನ ನಾನು ಯಾವತ್ತೂ ಮರೆಯಲ್ಲಪ್ಪ. ನಮಗೂ ಅಷ್ಟೇ, ನಮ್ಮ ಜೀವನದಲ್ಲಿ ಇದೇ ಮೊದಲನೇ ಸಾರಿ ನಮ್ಮನ್ನು ಪ್ರೀತಿ ವಾತ್ಸಲ್ಯದಿಂದ ಕರೆದು ಸತ್ಕಾರ ಮಾಡಿದ್ದು, ನಾವು ಇದನ್ನು ಯಾವತ್ತೂ ಮರೆಯಲ್ಲ. ದೇವರು ನಿಮ್ಗೆ ಒಳ್ಳೇದು ಮಾಡೋಣ. ಹರಿ ಹೋ. ಸುಂದರ್ ಇಲ್ಲಿ ಸ್ವಲ್ಪ ದುಡ್ಡು ಕೊಟ್ಟು ಹಾಗೆ ಕಳಿಸ್ಬ ಹೋಗು. ಹರಿ ಹೋ. ಇನ್ಯಾಕ ಯಾರೇ ಮನೆ ಒಳಗೆ ಕರೆದ್ರು ಹೋಗ್ಬೇಡ್ರ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಹೂವಿ, ಹಳ್ಳಿ ಹುಡುಗಿ, ತಿಳುವಳಿಕೆ ಸಾಲದು. ನಾನು ವಾಸ್ತೇವ್, ರಾಹುಲ್ ದೊಡ್ಡಪ್ಪ. ಭಾಳ ಸಂತೋಷ ಆಯ್ತು ನೀನು ಬಂದಿದ್ದು. ಬನ್ನಿ ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಮಾ ಪ್ಲೀಸ್. ನನ್ನ ತಮ್ಮ ಅನಂತು. ಮಾ ಜ್ಯೂಸ್ ಏನು? ಮಾಡಾಗ್ಬಿಟ್ಟಿವ್ನ ಮಾಲಿನಿ ಅಕ್ಕೋರ್ ಆಟ್ ಕಷ್ಟಪಟ್ಟು ಮಾಡಿರೋ ಕೇಕ್ನ ನಾ ಬ್ಯಾರೆ ಯಾರಿಗೋ ತಿನ್ಸ್ಬಿಟ್ಟು ಕಳಿಸ್ಬಿಟ್ನ. ಮಾಲಿನಿ ಅಕ್ಕೋರ್ ಸ್ಯಾನೇ ಬೇಸರ ಮಾಡ್ಕೊಂಡಿರ್ತಾರ, ನನ್ನಿಂದ ಅವ್ರ ಸಂತೋಷ ಎಲ್ಲ ಹಾಳಾಗಿ ಹೋತು. ಮಾಡಿರೋ ಕೇಕ್ನ ಮುಟ್ಟೋ ಅಧಿಕಾರ ನಿನಗೆ ಯಾರು ಕೊಟ್ಟಿದ್ದು? ಬೇರೆಯವ್ರಿಗೆ ಸಂಬಂಧಪಟ್ಟಿದ್ದ ವಸ್ತುನ ಮುಟ್ಟಬಾರ್ದು ಅಂತ ಗೊತ್ತಿಲ್ವಾ ನಿನಗೆ? ನಾನು ರಾಹುಲ್ ಮ್ಯಾನೇಜರ್ ಫ್ಯಾಮಿಲಿಗೋಸ್ಕರ ಮಾಡಿರೋ ಕೇಕ್ನ ಇನ್ಯಾವುದೋ ಸನ್ಯಾಸಿ ಕೊಟ್ಟಿಯಲ್ಲ, ನಿನಗೆ ಬುದ್ಧಿ ಇಲ್ವಾ? ನಿನ್ನಿಂದ ನಾನು ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೂವಿ. ಅಕ್ಕೋರ ಸಾರಿ, ತಿಳಿದೇ ತಪ್ಪಾಗಿ ಹೋತ, ಇನ್ಮುಂದೆ ಹಿಂಗಾಗಕ್ಕಿಲ್ರ? ಆದ್ರೆ ನೀವು ಹಿಂಗೆ ನನ್ನ ಮ್ಯಾಗ ಕೋಪ ಮಾಡ್ಕೋಬೇಡ್ರ, ಬೇಕಾದ್ರೆ ಮ್ಯಾನೇಜರ್ ಹೋಗೋ ಗಂಟ ನಾನು ಕುಕ್ಕುರ್ಗಾಲಲ್ಲೇ ಕೂತಿರ್ತೀನ. ನಿಮಗೆ ನಾನು ಕುಕ್ಕುರ್ಗಾಲಲ್ಲಿ ಕೂರೋದು ಸಾಕಾಗಲಿಲ್ಲ ಅಂದ್ರೆ ನೀವು ಏನು ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೇನ? ಆದರೆ ಹಿಂಗೆ ಕೋಪ ಮಾತ್ರ ಮಾಡ್ಕೊಂಬ್ಯಾಡ್ರ. ನೀನು ಶಿಕ್ಷೆ ಅನುಭವಿಸಿದ ತಕ್ಷಣ ನಾನು ಅವ್ರಿಗೋಸ್ಕರ ಮಾಡಿದ ಕೇಕ್ ವಾಪಸ್ ಬಂದ್ಬಿಡುತ್ತಾ? ಆ ಕೇಕ್ ವಾಪಸ್ ಬರೋದು ಬೇಡ ಮುದ್ದು. ಇನ್ನೂ ಆ ಕೇಕ್ ಬಗ್ಗೆನೆ ಮಾತಾಡ್ತಾನೆ ನಿಂತೀರಾ? ಮಾಲಿ, ನಿನ್ನ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ. ನೀನು ಅಷ್ಟು ಕಷ್ಟಪಟ್ಟು ಮಾಡಿರೋ ಕೇಕ್ ಈಗ ಬೇರೆಯವ್ರ ಪಾಲಾಯಿತು ಅಂತ ಬೇಜಾರು ಮಾಡ್ಕೊಂಡಿದ್ಯಾ, ಆ್ಯಂಡ್ ಅದಕ್ಕೆ ಕಾರಣ ಹೂವಿ ಅಂತ ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಇಟ್ಸ್ ಓಕೆ, ಲೈಫಲ್ಲಿ ಎಷ್ಟೊಂದು ವಿಷಯಗಳಲ್ಲಿ ಮೆಚ್ಯೂರಿಟಿ ತೋರಿಸು ನೀನು. ಇಂಥ ಸಣ್ಣ ವಿಷಯಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಹಾಂ ರಾಹುಲ್, ನಾನು ಇಷ್ಟಪಟ್ಟಿದ್ದ ವಸ್ತುನ ಬೇರೆ ಯಾರಾದರೂ ಮುಟ್ಟಿದ್ರೆ ನನಗೆ ಎಷ್ಟು ಹರ್ಟ್ ಆಗುತ್ತೆ, ಎಷ್ಟು ಕೋಪ ಬರುತ್ತೆ ಅಂತ ಗೊತ್ತಿಲ್ವಾ ನಿನಗೆ? ನೋಡು, ಹೂವಿ ಮಾಡಿರೋ ಅವಾಂತರದಿಂದ ಇಲ್ಲಿ ಯಾರಿಗೂ ಏನೂ ಬೇಜಾರಾಗಿಲ್ಲ. ಅಣ್ಣ ಮ್ಯಾನೇಜರ್ ಆಗಲಿ ಅಥವಾ ಅವ್ರ ವೈಫ್ ಆಗಲಿ ಈ ವಿಷಯವಾಗಿ ಕೋಪ ಮಾಡ್ಕೊಂಡಿಲ್ಲ. ಕೋಪ ಮಾಡ್ಕೊಂಡಿರೋದು ನೀನು, ಮೂಡ್ ಹಾಳು ಮಾಡ್ಕೊಳ್ತಿರೋದು ನೀನು. ಇಟ್ಸ್ ಓಕೆ, ಕೇಕ್ ಖಾಲಿ ಆದರೆ ಏನಂತೆ, ಹೂವಿ ಮಾಡಿರೋ ಸ್ಪೆಷಲ್ ಚಪಾತಿ ಇದೆ, ಮನೆಯವರೆಲ್ಲರೂ ತಯಾರಿಸಿರೋ ಅಷ್ಟೊಂದು ವೆರೈಟಿ ಡಿಶಸ್ ಇದೆ, ಅದನ್ನೇ ಬಡಿಸಿದ್ರಾಯ್ತು. ಅದರಲ್ಲೂ ಹೂವಿ ಮಾಡಿರೋ ಚಪಾತಿನ ಅವ್ರು ಖಂಡಿತ ಇಷ್ಟಪಡ್ತಾರೆ, ನೋಡ್ತಿರು. ನೋಡು, ಈ ಡಿಸ್ಕಷನ್ನ ಇಲ್ಲಿಗೆ ಬಿಟ್ಬಿಡೋಣ, ನಿನ್ನ ಕೋಪನ ಕಡಿಮೆ ಮಾಡ್ಕೊ. ಹೂವಿ, ನೀನೇನು ಬೇಜಾರು ಮಾಡ್ಕೋಬೇಡ, ಬಂದಿರೋ ಗೆಸ್ಟ್ಗಳಿಗೆ ಖುಷಿ ಖುಷಿಯಾಗಿ ಊಟ ಬಡಿಸೋಣ, ಇರೋ ಐಟಮ್ಸ್ ಎಲ್ಲ ತೊಗೊಂಬನ್ನಿ. ಚಿಯರ್ ಅಪ್.
ಹೂವಿ ಇಲ್ಲೇನ್ ಮಾಡ್ತಿದ್ಯಾ? ಅಲ್ಲಿ ಊಟಕ್ಕೆ ಕೂತ್ಕೊಳ್ತಾ ಇದ್ದಾರೆ, ಇದನ್ನೆಲ್ಲ ಅಲ್ಲಿಡು ಹೋಗು. ಸರಿ ಅವರ. ವಾವ್, ಚಪಾತಿ ತುಂಬಾ ರುಚಿಯಾಗಿದೆ, ವೆರಿ ವೆರಿ ಟೇಸ್ಟಿ. ನಿಮ್ಗೆ ಇಷ್ಟ ಆಯ್ತೇನ್ರ? ಹ್ಮ್, ತುಂಬಾ ಇಷ್ಟ ಆಯ್ತು. ಹಂಗಾರೆ ಇದೇ ಕುಸಿನಾಗ ರಾಹುಲ್ ಸರ್ ಕ್ಯಾಮಿಯಾಗಿ ಬಡ್ತಿ ಕೊಟ್ಬಿಟ್ಟು ಸಂಬಳ ಜಾಸ್ತಿ ಮಾಡ್ಬಿಡ್ರ. ರಾಹುಲ್, ಹೂವಿಗೆ ನಿಮ್ಮ ಮೇಲೆ ನಿಮ್ಮ ಮನೆಯವ್ರ ಮೇಲೆ ತುಂಬಾ ಅಭಿಮಾನ ಇದೆ ಅನ್ಸುತ್ತೆ. ಇರಕ್ಕಿಲ್ವಾ, ಮತ್ತೆ ಇವರೆಲ್ಲರೂ ನನ್ನ ಪಾಲಿನ ದ್ಯಾವ್ರು. ನನಗೆ ಊಟ ಬಟ್ಟೆ ಕೊಟ್ಟು ನೋಡ್ಕೊಂತವ್ರ, ನಾನು ಇವ್ರಿಗೆಲ್ಲ ಏಡ್ ಥ್ಯಾಂಕ್ಸ್ ಹೇಳಿದ್ರು ಸಾಲ್ದ. ಹೂವಿ, ನಿಮಗೆ ಮನೆಯವ್ರ ಮೇಲಿರೋ ಅಭಿಮಾನಕ್ಕೆ ನಮಗೆ ತಿನ್ನಿಸ್ತಿರೋ ಈ ಚಪಾತಿಗೆ ಪ್ರತಿಯಾಗಿ ರಾಹುಲ್ಗೆ ಬೋನಸ್ ಜಾಸ್ತಿ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಹಂಗಾರ ಇನ್ನೂ ಎರಡು ಚಪಾತಿ ಜಾಸ್ತಿ. ಎಲ್ಲ ನೀವು ಖುಷಿ ಆಗಿದ್ರೆ ನಮ್ ರಾಹುಲ್ ಸರ್ ಖುಷಿ ಆಗಿರ್ತಾರ, ನಮ್ ರಾಹುಲ್ ಸರ್ ಖುಷಿ ಆಗಿದ್ರ ಮನೆಯವರೆಲ್ಲ ಖುಷಿ ಆಗಿರ್ತಾರ. ನಮ್ ಹೂವಿ ಹೀಗೆ ಪಟ್ಪಟ ಅಂತ ಮಾತಾಡ್ತಿರ್ತಾಳೆ, ಆದ್ರೆ ಅವಳ ಮಾತಲ್ಲಿ ಯಾವ ಕಲ್ಮಶನೂ ಇರಲ್ಲ. ಹಾಗೆ ನಮ್ ಹೂವಿದು ತಾಯಿ ಮನಸ್ಸು, ಎಲ್ಲರ ಬಗ್ಗೆನೂ ಕಾಳಜಿ ಇರುತ್ತೆ. ಯಾರಲ್ಲೂ ಮೇಲು ಕೀಳು ಅಂತ ಭೇದ ಭಾವ ಎಣಿಸೋದಿಲ್ಲ, ಎಲ್ಲರನ್ನೂ ಒಂದೇ ತರ ನೋಡ್ಕೋತಾಳೆ. ದಿಸ್ ಇಸ್ ರಿಯಲಿ ಎ ಗಾಡ್ ಗಿಫ್ಟ್. ನನ್ನ ಜೀವನದಲ್ಲಿ ಇಂಥ ಒಳ್ಳೆ ಪರ್ಸನ್ ನಾನು ನೋಡೇ ಇರಲಿಲ್ಲ. ನಿಜಕ್ಕೂ ರಾಹುಲ್ಗೆ ಥ್ಯಾಂಕ್ಸ್ ಹೇಳಲೇಬೇಕು, ನಮ್ಮನ್ನು ಇವತ್ತು ಇನ್ವೈಟ್ ಮಾಡಿ ಇಂಥ ಒಳ್ಳೆ ವ್ಯಕ್ತಿನ ಪರಿಚಯ ಮಾಡಿಕೊಟ್ಟಿದ್ದೀವಿ. ನಾನು ಮಾಡಿರೋ ಚಪಾತಿನ ತಿಂದ್ಬಿಟ್ಟೆ ಇಟ್ಟೊಂದು ಹೊಗಳ್ತೀವ್ರ ಅನ್ಯಾಕ, ಇನ್ ಮಾಲಿನಿ ಅಕ್ಕವ್ರು ಮಾಡಿರೋ ಕೇಕ್ ತಿಂದ್ಬಿಟ್ಟಿದ್ರ ಅದಿನ್ ಎಷ್ಟು ಹೊಗಳ್ತಿದ್ರೋ ಏನೋ. ಆಟ್ ಪಸಂದವಾಗಿತ್ತ ಆ ಕೇಕು, ಆದ್ರ 10 ಜನ ತಿನ್ನೋ ಕೇಕ್ನ ಅವರಿಬ್ರೆ ತಿನ್ಬಿಟ್ಟು ಖಾಲಿ ಮಾಡ್ಬಿಟ್ರ. ಆದ್ರೇನ್ ಮಾಡೋದು, ಆ ಕೇಕ್ ತಿನ್ನೋ ಭಾಗ್ಯ ನಿಮ್ಗಿರ್ಲಿಲ್ರ. ಪ್ರತಿ ಅನ್ನದ ಮ್ಯಾಕೂ ಅದನ್ನ ತಿನ್ನೋರ ಹೆಸರು ಬರ್ದಿರ್ತದ. ಆ ಕೇಕ್ ಮ್ಯಾಕ ಹರಿವೋಮ್ ಅಂತ ಹೆಸರು ಬರ್ದಿತ್ತ. ಪರವಾಗಿಲ್ಲ ಬಿಡಿ, ಮಾಲಿನಿ ಮಾಡಿರೋ ಕೇಕ್ಗೋಸ್ಕರ ಆದ್ರೂ ನಿಮ್ಮ ಮನೆಗೆ ಊಟಕ್ಕೆ ಬರ್ತೀವಿ. ಏನ್ ಮಾಲಿನಿ, ನಮಗೋಸ್ಕರ ಇನ್ನೊಂದ್ಸಲ ಕೇಕ್ ರೆಡಿ ಮಾಡಿ ನಮ್ಮನ್ನು ಇನ್ವೈಟ್ ಮಾಡ್ತೀರಲ್ವಾ? ಬೈ ಆಲ್ ಮೀನ್ಸ್ ಮ್ಯಾಮ್. ನಂಗಂತೂ ಹೊಟ್ಟೆ ತುಂಬ ಇದಪ್ಪ, ನೀನು ಪರ್ಮಿಷನ್ ಕೊಟ್ಟರೆ ಕೈ ತೊಳ್ಕೊಳ್ತೀನಿ. ಹಲೋ ಡ್ಯಾಡ್. ಮಾಲಿನಿ, ಯಾಕೆ ಬೇಜಾರಲ್ಲಿದೆಯಾ? ಎನಿ ಪ್ರಾಬ್ಲಮ್? ನಿನ್ನ ಮತ್ತೆ ರಾಹುಲ್ ಜಗಳ ಏನು ಸಾಲ್ವ್ ಆಗಿಲ್ವಾ? ಹಾಗೇನಿಲ್ಲ ಡ್ಯಾಡ್, ಅದು ನಿನ್ನೆ ಸಾಲ್ವ್ ಆಯ್ತು. ಮತ್ತೆ ಮತ್ತೆ ಯಾಕೆ ಬೇಸರ? ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಲೈಫಲ್ಲಿ ಏನೂ ಸರಿಯಾಗಿ ನಡೀತಿಲ್ಲ ಅನ್ನಿಸ್ತಾ ಇದೆ. 7 ಮುಂಚೆ ನಾನು ರಾಹುಲ್ ಪ್ರೀತಿಲಿದ್ದಾಗ ನಮ್ಮಿಬ್ಬರ ಮಧ್ಯೆ ಯಾವುದೇ ಕಾರಣಕ್ಕೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಗ್ತಿರ್ಲಿಲ್ಲ. ಆದರೆ ಇವಾಗ ಚಿಕ್ಕ ಚಿಕ್ಕ ವಿಷಯಕ್ಕೂ ನಮ್ಮಿಬ್ಬರ ಮಧ್ಯೆ ಆರ್ಗ್ಯುಮೆಂಟ್ಸ್ ಆಗುತ್ತೆ. ನನಗೆ ಯಾಕೋ ರಾಹುಲ್ ಬದಲಾಗಿದ್ದಾನೆ ಅನ್ನಿಸ್ತಾ ಇದೆ. ಮಗಳೇ, ಬದಲಾವಣೆ ಅನ್ನೋದು ಜಗತ್ತಿನ ನಿಯಮ. ಮನುಷ್ಯನ ಜೀವನ ಮುಂದೆ ಸಾಕ್ತಾ ಸಾಕ್ತಾ ಹೊಸ ಹೊಸ ಸಂಬಂಧಗಳು ಹುಟ್ಟುತ್ತೆ, ಹಾಗೆ ಜವಾಬ್ದಾರಿಗಳು ಹುಟ್ಟುತ್ತೆ. ಹೀಗಿರುವಾಗ ಬದಲಾವಣೆ ಅನ್ನೋದು ಕಾಮನ್ ಅಲ್ವಾ, ಹಾಗೆ ಅನಿವಾರ್ಯ ಕೂಡ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ, ಮದುವೆಗೆ ಮುಂಚೆ ನೀವು ಯಾವಾಗಾದರೂ ಮೀಟ್ ಮಾಡಿದ್ರೆ ಒಂದು 4 ಮಾತ್ರ ನೀವು ದಿನದಲ್ಲಿ ಜೊತೆಲಿ ಇರ್ತಿದ್ರಿ. ಆದರೆ ಈಗ
ದಿನದ 24 ಗಂಟೆನಲ್ಲೂ ಜೊತೆಲಿರ್ತೀರಾ. ಯಾವಾಗಲೂ ನೀವು ಜೊತೆನಲ್ಲಿರ್ತೀರಾ ಅಂತಂದಾಗ ನಿಮ್ಮ ಯೋಚನೆಯಲ್ಲೂ ಕೂಡ ಒಂದು ಸಣ್ಣ ಬದಲಾವಣೆ ಆಗಬೇಕು ಅಲ್ವಾ? ಇಂಥ ಸಮಯದಲ್ಲಿ ಒಂದು ಸಣ್ಣ ಕಾರಣದಿಂದ ಜಗಳ ಹುಟ್ಟಿದ್ರೂ ಅದು ದೊಡ್ಡದಾಗೇ ಇರುತ್ತೆ. ಆಮೇಲೆ ನೀವು ಒಂದು ಮಾತನ್ನು ನೆನಪಿಟ್ಕೊಂಡ್ರೆ ನಿಮ್ಮ ಜಗಳಕ್ಕೆ ಅಂತ್ಯ ಹಾಡಬಹುದು. ಅದ್ಯಾವ ಮಾತು ಡ್ಯಾಡ್? ನೋಡ್ಕಂತ, ನೀವೀಗ ಇಬ್ಬರು ಒಟ್ಟಿಗೆ ಇರೋದಷ್ಟೇ ಅಲ್ಲ, ಕಷ್ಟ ಸುಖದಲ್ಲೂ ನೀವಿಬ್ಬರು ಜೊತೆಯಾಗಿರಬೇಕು. ಒಬ್ಬರು ಫೀಲಿಂಗ್ಸ್ನ ಇನ್ನೊಬ್ಬರು ರೆಸ್ಪೆಕ್ಟ್ ಮಾಡೋದನ್ನು ಕಲಿಬೇಕು. ನನ್ನ ಮಾತು ಅರ್ಥ ಆಯಿತು ಅನಿಸುತ್ತೆ. ಅರ್ಥ ಆಯಿತು ಡ್ಯಾಡ್, ಥ್ಯಾಂಕ್ ಯು. ಅಷ್ಟೇ ಅಲ್ಲ, ನಾನು ಹೇಳಿದ್ದನ್ನ ಮಾತನ್ನು ಯಾವ ಕ್ಷಣದಲ್ಲೂ ಮರಿಬೇಡ. ನೀವಿಬ್ಬರು ಒಟ್ಟಿಗೆ ಖುಷಿ ಖುಷಿಯಾಗಿ ಬದುಕೋದನ್ನು ನೋಡಬೇಕು. ಅದು ಈ ನಿನ್ನ ತಂದೆ ಆಸೆ. ಬಿಕಾಸ್ ಐ ಲವ್ ಯು ಬೋತ್. ಐ ಲವ್ ಯು ಟೂ ಡ್ಯಾಡ್. ಆಮೇಲೆ ಇನ್ನೊಂದು ವಿಷಯ, ನನ್ನ ಮತ್ತು ಮಂದ್ರ ನಡುವೆ ಎಷ್ಟೋ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರಬಹುದು, ಆದರೆ ಅದರಿಂದ ನಿನ್ನ ಲೈಫ್ಗೆ ಯಾವುದೇ ರೀತಿ ತೊಂದರೆ ಆಗ್ತಿರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಕಂದ. ಇಟ್ಸ್ ಮೈ ಪ್ರಾಮಿಸ್. ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ಮಾಲಿನಿ, ಮನೆಯವರೆಲ್ಲರೂ ಚೆನ್ನಾಗಿದ್ದಾರಲ್ವಾ? ಹಾಂ, ಚೆನ್ನಾಗಿದ್ದಾರೆ ಡ್ಯಾಡ್. ಡ್ಯಾಡ್, ಮನೆಗೆ ಗೆಸ್ಟ್ ಬಂದಿದ್ದಾರೆ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಾಂ ಸರಿ ಮಗಳೇ, ಸರಿ ಸರಿ, ಬಾಯ್ ಡ್ಯಾಡ್. ಟೇಕ್ ಕೇರ್, ಬಾಯ್. ನಾನೆಂತ ಅಪ್ಪ, ನನ್ನ ಮಗಳ ಬಗ್ಗೆ ನಾನೇ ಓಪನ್ ಆಗಿ ಯಾರ ಹತ್ರನೂ ಕೇಳಿ ಕೇಳ್ಕೊಳ್ಳೋ ಹಾಗಿಲ್ಲ. ನಾಚಿಗೇಡ್ತನ. ಯಾಕೆ ಮುಂದೆ ಬೇಜಾರಲ್ಲಿ ಕೂತಿದ್ಯಾ? ಏನಾಯ್ತು? ನಿನ್ನ ಮ್ಯಾನೇಜರ್ ಮತ್ತು ಅವ್ರ ಫ್ಯಾಮಿಲಿಗೋಸ್ಕರ ಮಾಡಿದ ಕೇಕು ಬೇರೆ ಯಾರ್ದು ಪಾಲಾಯ್ತು. ಅದ್ರ ಬಗ್ಗೆ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಅವರೆಲ್ಲ ಹೂವಿ ಮಾಡಿರೋ ಚಪಾತಿ ತಿಂದು ಫುಲ್ ಖುಷಿಯಾಗಿ ಆಲ್ರೆಡಿ ಹೊರಟಾಯ್ತು. ಅದ್ರ ಬಗ್ಗೆ ಬಿಡು, ನಿನ್ನ ಗಂಡನಿಗೆ ಹೊಟ್ಟೆ ಹಶವಾಗ್ತಿದೆ, ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡು. ಸರಿ, ನಿಮಗೋಸ್ಕರ ತಿನ್ನೋದಕ್ಕೇನಾದರೂ ತರ್ತೀನಿ ತಾಳು. ಹೂವಿ, ಚಪಾತಿ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ, ಇನ್ನು ಒಂದೇ ಒಂದು ಚಪಾತಿ ಉಳಿದಿದೆ, ನಿಂದಿನ್ನೂ ಊಟ ಆಗಿಲ್ಲ ಅಲ್ವಾ? ಒಂದು ಕೆಲಸ ಮಾಡು, ನಾನು ನಿನಗೆ ಚಪಾತಿ ಮಾಡಿಕೊಡ್ತೀನಿ, ಊಟ ಮಾಡುವಂತೆ. ಅಕ್ಕೋರ, ನೀವು ಮತ್ತೆ ಚಪಾತಿ ಮಾಡೋಕ್ಕೆ ಹೋಗ್ಬೇಡ್ರ, ನಂಗೆ ಅದೊಂದು ಚಪಾತಿನೇ ಸಾಕ. ಹೂವಿ, ಇದು ಒಂದೇ ಒಂದು ಚಪಾತಿಯಿಂದ ನಿನ್ನ ಹೊಟ್ಟೆ ತುಂಬಿಡುತ್ತಾ? ನೀನು ಸುಮ್ಮನೆ ಇರು, ನಾನು ಚಪಾತಿ ಮಾಡಿಕೊಡ್ತೀನಿ, ತಿನ್ನೋದನ್ನ ಕಲಿ ಅಷ್ಟೆ. ಬ್ಯಾಡ್ರ ಅಕ್ಕೋರ, ನೀವೇನು ಚಪಾತಿ ಮಾಡಬೇಡಿ, ನಂಗೆ ಹಸ್ವಾದ್ರೆ ನಾನೇ ಹಣ್ಣು ಬಿಸ್ಕೊತೋ ಏನಾದ್ರೂ ತಿನ್ಕೊಂತೇನಾ? ಹೂವಿ, ನೀನು ನಮ್ಮ ಮಾತು ಎಲ್ಲಿ ಕೇಳ್ತೀಯ ಹೇಳು? ಈಗ ಆಲ್ರೆಡಿ ಹೆಲ್ತ್ ಎಲ್ಲ ಸರಿಯಾಗ್ಬಿಟ್ಟಿದೆ ಅಂತ ಅನ್ಕೊಂಡು ಟ್ಯಾಬ್ಲೆಟ್ಸ್ ತಗೊಳ್ಳೋದನ್ನೇ ಬಿಟ್ಬಿಟ್ಟಿದ್ಯಾ? ಈಗ ನೋಡಿದ್ರೆ ಊಟನೂ ಸರಿಯಾಗಿ ಮಾಡ್ತಾ ಇಲ್ಲ. ನೀನು ಹೀಗೆ ಮಾಡ್ತಾ ಇದ್ರೆ ನಿನ್ನ ಹೆಲ್ತ್ ಇನ್ನೂ ಅಪ್ಸೆಟ್ ಆಗುತ್ತೆ ಅಷ್ಟೆ. ನೋಡು, ಸುಮ್ಮನೆ ಚಪಾತಿ ತಿಂದು ಆಮೇಲೆ ಹಣ್ಣು ತಿಂದು ಮಲ್ಕೊಬೇಕು, ಗೊತ್ತಾಯ್ತಾ? ರಾಹುಲ್ ಹೊಟ್ಟೆ ಹಸಿತಾ ಇದೆಯಂತೆ, ಏನ್ ಊಟ ಉಳಿದಿದೆಯೋ ಗೊತ್ತಿಲ್ಲ. ಅಕ್ಕೋರ, ಈ ಚಪಾತಿ ತಗೊಂಡೋಗಿ ರಾಹುಲ್ ಸರಿ ಕೊಡ್ರ, ಸದ್ಯಕ್ಕೆ ಇದೊಂದೇ ಚಪಾತಿ ಉಳಿದಿರೋದು. ಸರಿ, ಥ್ಯಾಂಕ್ಸ್ ಹುವಿ. ಹುವಿ, ನಿನ್ನ ಊಟ ಆಯ್ತು ತಾನೆ? ಹ್ಞೂ, ನಂದು ಊಟ ಆಯ್ತು ಅಕ್ಕೋರ. ಸರಿ, ಇದೇನ್ ಮಾಲಿನಿ, ಒಂದೇ ಒಂದು ಚಪಾತಿ ತಗೊಂಡ್ಬಂದಿದ್ಯಾ? ಸದ್ಯಕ್ಕೆ ಒಂದೇ ಚಪಾತಿ ಉಳಿದಿರೋದು, ನೀನು ಇವಾಗ ತಿನ್ನು, ಆಮೇಲೆ ಆಪಲ್ ಕಟ್ ಮಾಡಿ ಕೊಡ್ತೀನಿ. ಪಾಲಿಗೆ ಬಂದಿದ್ ಪಂಚಾಮೃತ ಅಂತಾರೆ, ಸರಿ ಬಡ್ಸು. ರಾಹುಲ್, ಈ ಚಪಾತಿ ಏನಿಂದ ಬಂತು?
ಉಳಿದಿದ್ದ ಒಂದೇ ಚಪಾತಿ, ಅದನ್ನ ನನ್ನ ಹೂವಿಗೆ ತಿನ್ನ ಕೊಟ್ಟಿದ್ದೆ. ಹೂವಿನೇ ನನಗೆ ಚಪಾತಿ ಕೊಟ್ಟಿದ್ದು. ಕೇಳಿದಾಗ ಊಟ ಆಯ್ತು ಅಂತ ಹೇಳಿದ್ಲು.